ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಅಂದ್ರೆ ಆಗಸ್ಟ್ 1 ಅನುಷ್ಠಾನಕ್ಕೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ, ಈ 7ನೇ ರಾಜ್ಯ ವೇತನ ಆಯೋಗದ ಭರ್ಜರಿ ಅಪ್ಡೇಟ್ ನಾನು ಇವತ್ತಿನ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೇನೆ. ವೀಕ್ಷಕರೇ, 7th Pay Commission ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲ, ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಬಂಪರ್ ವೇತನದ ಮಾಹಿತಿ ಸಿಗಲಿದೆ. ವೀಕ್ಷಕರೇ, ರಾಜ್ಯದ ಎಲ್ಲ ನೌಕರರಿಗೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ಈ ಹೊಸ ಅಪ್ಡೇಟ್ ಏನಿದೆ ಅಂತ ನೀವು ತಿಳಿಯಬೇಕಾದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ದಯವಿಟ್ಟು ನೋಡಿ. ಇದು ಪ್ರಿನ್ಸ್ ಪೋರ್ಟಲ್ ಚಾನಲ್, ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟ ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆಯ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು. ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ 7th Pay Commission ಈ ಭರ್ಜರಿ ಅಪ್ಡೇಟ್ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ಕರುನಾಡ ಮಹನೀಯರಿಗೆ ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿ ನಿಮ್ಮ ಮೂಲ ವೇತನದ ಕುರಿತಾಗಿ ನೀಡ್ತಾ ಇದ್ದೇನೆ. ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಕ್ರಮ ಸಂಖ್ಯೆ 1 ರಿಂದ 59 ರವರೆಗೆ ನಿಮಗೆ 7ನೇ ವೇತನ ಆಯೋಗದಲ್ಲಿ ಸಿಗುವಂತಹ ಅಥವಾ ಭರ್ಜರಿ ಬದಲಾಗುವಂತ ಮೂಲ ವೇತನದ ಲೆಕ್ಕಾಚಾರದ ಮಾಹಿತಿಯನ್ನು ನೀಡಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಮ ಸಂಖ್ಯೆ 60 ಪ್ರಾರಂಭವಾಗುವಂತ ಎಲ್ಲ ಮೂಲ ವೇತನದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿ ಕ್ರಮ ಸಂಖ್ಯೆ ಆದ್ಮೇಲೆ ಜುಲೈ 2022 ಹಳೆಯ ಮೂಲ ವೇತನ ಓಲ್ಡ್ ಬೇಸಿಕ್ ಆಸ್ ಆಫ್ 1/7/2022 ಡಿಯರ್ನೆಸ್ ಅಲವೆನ್ಸ್ 31% ಆಸ್ ಆಫ್ 1/7/22 27.50% ಫಿಟ್ಮೆಂಟ್ ಫ್ಯಾಕ್ಟರ್ ಇವೆಲ್ಲವನ್ನು ಕೂಡಿಸಿದಾಗ ಒಂದು ಟೋಟಲ್ ಬೇಸಿಕ್ ಆಸ್ ಆಫ್ 1/7/2022 ಆಗುತ್ತೆ. ಇದನ್ನು ರೌಂಡ್ ಅಪ್ ಮಾಡಿ ನ್ಯೂ ಬೇಸಿಕ್ ಇನ್ನು 7th Pay ಆಸ್ ಆಫ್ 1/7/2022 ಆಗಿರುತ್ತೆ. ಆಮೇಲೆ ಇನ್ಕ್ರಿಮೆಂಟ್ ಆಗುತ್ತೆ 1/7/2023 2700 ರೂಪಾಯಿ ಇಲ್ಲಿ ಪ್ರಾರಂಭಿಕ 70,850 ರೂಪಾಯಿ ಇದ್ದವರಿಗೆ. ಆಮೇಲೆ ಬೇರೆ ಬೇರೆ ಮೂಲ ವೇತನಕ್ಕೆ ಬೇರೆ ಬೇರೆ ಇನ್ಕ್ರಿಮೆಂಟ್ ರೇಟ್ ಇರುತ್ತೆ. ಮತ್ತು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ನ್ಯೂ ಬೇಸಿಕ್ ಆಫ್ಟರ್ ಇನ್ಕ್ರಿಮೆಂಟ್ ಆಗೋದು 1/7/2023. ಆಮೇಲೆ ಇನ್ಕ್ರಿಮೆಂಟ್ 1/7/2024 ಆಗತ್ತೆ. ಅದನ್ನು ಒಂದು ಹೊಸ ಮೂಲ ವೇತನವಾಗಿ ಪರಿಗಣಿಸಲಾಗುತ್ತೆ 2024. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಆಗಸ್ಟ್ 1, 2024 ಅದು ಹೊಸ ಮೂಲ ವೇತನವಾಗಿ ಚಾಲ್ತಿಯಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಇವತ್ತಿನ ಮೂಲ ವೇತನಕ್ಕೆ ಮಾಹಿತಿಯನ್ನು ನೋಡೋದಾದ್ರೆ 70,850 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಈ ತುಟ್ಟಿ ಡಿಯರ್ನೆಸ್ ಅಲವೆನ್ಸ್ 21,964 ರೂಪಾಯಿ 31% ಜುಲೈ 2022 ಸಿಗುತ್ತೆ. ಮತ್ತು ಫಿಟ್ಮೆಂಟ್ 27.5%ಗೆ 19,484. ಈ ಮೂರು ಅಂಶಗಳನ್ನು ಕೊಡಿಸಿದಾಗ ಒಂದು ಟೋಟಲ್ ಬೇಸಿಕ್ ಎಲಿಜಿಬಲ್ ಅಮೌಂಟ್ ಸಿಗುತ್ತೆ 1,12,798 ರೂಪಾಯಿ. ಇದನ್ನು ರೌಂಡ್ ಅಪ್ ಮಾಡಿದಾಗ 1,12,900 ರೂಪಾಯಿ ಅಂತ ಒಂದು ಫಿಕ್ಸ್ ಮಾಡಲಾಗಿರುತ್ತೆ. ಅದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರ ನಿಗದಿಪಡಿಸಿರುವ ಈ ವೇತನ ಆಯೋಗ ಜುಲೈ 2022 ಲೆಕ್ಕಾಚಾರ ಮಾಡಲಾಗುತ್ತೆ. ಇಲ್ಲಿ 1,12,900 ರೂಪಾಯಿಗೆ ಇನ್ಕ್ರಿಮೆಂಟ್ ಆಗುತ್ತೆ 1/7/2023 2700. ಇದು 70,850 ರೂಪಾಯಿ ಮೂಲ ವೇತನ ಇದ್ದ ನೌಕರರಿಗೆ. ನ್ಯೂ ಬೇಸಿಕ್ ಆಫ್ಟರ್ ಇನ್ಕ್ರಿಮೆಂಟ್ ಆದ್ಮೇಲೆ 1/7/2023 115,600 ರೂಪಾಯಿ ಆಗಿರುತ್ತೆ. ಮತ್ತೆ ಇಲ್ಲಿ 1/7/2024 3,100 ರೂಪಾಯಿ ಇನ್ಕ್ರಿಮೆಂಟ್ ಅವರಿಗೆ ಸಿಗುತ್ತೆ. ಮತ್ತು ಹೊಸ ಮೂಲ ವೇತನವಾಗುವುದು 1,18,700 ರೂಪಾಯಿ. ಈ 1,18,700 ರೂಪಾಯಿ ಆಗಸ್ಟ್ 1 ತಾರೀಕಿನಿಂದ ಹೊಸ ಮೂಲ ವೇತನವಾಗಿ ಪರಿವರ್ತನೆ ಆಗುತ್ತೆ. ಇದು ಒಂದು ವಿಚಾರ. ಇದು ಕ್ರಮ ಸಂಖ್ಯೆ 60 ಇವತ್ತಿನ ವಿಡಿಯೋ ಪ್ರಾರಂಭಿಕ ಒಂದು ಮೂಲ ವೇತನ 70,850 ರೂಪಾಯಿ. ಈ 70,850 ರೂಪಾಯಿ ಹೋಗಿ 1,18,700 ರೂಪಾಯಿಯಾಗಿ ಪರಿವರ್ತನೆ ಆಗುತ್ತೆ.
ಅದೇ ರೀತಿ ವೀಕ್ಷಕರು ಇವೆಲ್ಲ ಮಾಹಿತಿಯನ್ನು ಹೇಳ್ತಾ ಹೋದ್ರೆ ವಿಡಿಯೋ ಬಹಳಷ್ಟು ಲೆಂದಿ ಆಗತ್ತೆ ಮತ್ತು ನಿಮಗೆ ಬೋರ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಕಾರಣ ದಯವಿಟ್ಟು ಈ ವಿಡಿಯೋ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಬಿಡುವಿನ ಸಮಯದಲ್ಲಿ ಪಾಸ್ ಮಾಡಿ ಕೂಡ ನೀವು ಅರ್ಥೈಸ್ಕೊಳ್ಬಹುದು. ಇಲ್ಲಿ ನಿಮ್ಮ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಈ ಪ್ರಯಾಣ ಈ ಜರ್ನಿ ಯಾವ ರೀತಿಯಾಗಿದೆ, ನಿಮ್ಮ ಮೂಲ ವೇತನದ ಬದಲಾವಣೆ ಜುಲೈ 2022 ರಿಂದ ಆಗಸ್ಟ್ 1ನೇ ತಾರೀಕಿನವರೆಗೆ ಏನೇನು ಬದಲಾವಣೆ ಆಗಿದೆ ಅನ್ನೋದು ಕೂಡ ನೀವು ನೋಡ್ಕೋಬಹುದು. ಹಾಗಾದ್ರೆ ಇಲ್ಲಿ 72,500 ರೂಪಾಯಿ ಕ್ರಮ ಸಂಖ್ಯೆ 61ರಲ್ಲಿ ಇದ್ದಂತ ಮೂಲ ವೇತನ ಇದು 7ನೇ ವೇತನ ಆಯೋಗದಲ್ಲಿ ಅಂದ್ರೆ ಆಗಸ್ಟ್ 1, 2024 ರಿಂದ 1,21,800 ರೂಪಾಯಿ ಆಗಿರುತ್ತೆ. ಕ್ರಮ ಸಂಖ್ಯೆ 67 74,400 ರೂಪಾಯಿ ಇದ್ದಿದ್ದು 1,24,900 ಆಗಿರುತ್ತೆ. 76,300 ರೂಪಾಯಿ ಇದ್ದಿದ್ದು 1,28,000 ರೂಪಾಯಿ ಆಗುತ್ತೆ. 78,200 ರೂಪಾಯಿ ಇದ್ದಿದ್ದು ಪ್ರಯಾಣದಲ್ಲಿ ಈ ಮೂಲ ವೇತನದ ಬದಲಾವಣೆ ಪ್ರಯಾಣದಲ್ಲಿ ಆಗಸ್ಟ್ 1ರಿಂದ 1,31,100 ರೂಪಾಯಿ ಆಗಿರುತ್ತೆ. 80,100 ರೂಪಾಯಿ ಕ್ರಮ ಸಂಖ್ಯೆ 65ರಲ್ಲಿದ್ದಂತ ಈ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸದ್ಯದ ಮೂಲ ವೇತನ. 7ನೇ ವೇತನ ಆಯೋಗದಲ್ಲಿ 1,34,700 ರೂಪಾಯಿ. ನೋಡಿ ವೀಕ್ಷಕರೇ, ಒಂದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೇಸಿಕ್ ನಲ್ಲಿ ಹೈಕ್ ಆಗಿರುತ್ತೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಗ್ರಾಸ್ ಸ್ಯಾಲರಿ ಎಷ್ಟು ಆಗ್ಬೋದು. ಅದು ಕೂಡ ನಾನು ವಿಡಿಯೋ ಹಲವಾರು ಬಾರಿ ವಿಡಿಯೋ ಮಾಡಿದ್ದೀನಿ. ಅದು ಸೂತ್ರ ಕೂಡ ಒಂದು ವೆಬ್ಸೈಟ್ ಕೂಡ ಡಿಸೈನ್ ಆಗಿದೆ. ಅದರಲ್ಲಿ ನಿಮ್ಗೆ ಕೇವಲ ಮೂಲ ವೇತನ ಹಾಕಿದ್ರೆ ಸಾಕು, ನಿಮಗೆ ರೆಡಿಮೇಡ್ ಆಗಿ ನಿಮಗೆ ಏನೇನು ಸಿಗಬೇಕು ಎಲ್ಲ ಡೀಟೇಲ್ ಆಗಿ ಸಿಗುತ್ತೆ. ಕ್ರಮ ಸಂಖ್ಯೆ 66ರಲ್ಲಿ 82,000 ರೂಪಾಯಿ ಇದ್ದಿದ್ದು 1,37,700 ರೂಪಾಯಿ ಆಗಿರುತ್ತೆ. 83,900 ರೂಪಾಯಿ ಕ್ರಮ ಸಂಖ್ಯೆ 67ರಲ್ಲಿ ಇದ್ದಿದ್ದು 1,41,700 ರೂಪಾಯಿ ನಿಮ್ಮ ಮೂಲ ವೇತನವಾಗಿ ಬೃಹತ್ ಸ್ವರೂಪವನ್ನೇ ಪಡೆಯುತ್ತೆ. ಕ್ರಮ ಸಂಖ್ಯೆ 68 86,100 ರೂಪಾಯಿ ಇದ್ದಿದ್ದು 1,44,700 ರೂಪಾಯಿ. ಕ್ರಮ ಸಂಖ್ಯೆ 69ರಲ್ಲಿ 88,300 ರೂಪಾಯಿ ಇದ್ದಿದ್ದು 1,48,200 ರೂಪಾಯಿಯಾಗಿ ದೊಡ್ಡ ಸ್ವರೂಪವನ್ನೇ ಪಡೆಯುತ್ತೆ. ಕ್ರಮ ಸಂಖ್ಯೆ 70 90,500 ರೂಪಾಯಿ ಮೂಲ ವೇತನ ಇದ್ದಿದ್ದು 1,51,700 ರೂಪಾಯಿ ಆಗಿ ಬದಲಾವಣೆ ಆಗುತ್ತೆ. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಬಳಗದಲ್ಲಿ ಕೂಡ ನೀವು ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಸಪೋರ್ಟ್ ನೀಡಿದ ಹಾಗೆ ಆಗುತ್ತೆ. ಇಲ್ಲಿ 90,500 ರಿಂದ 92,700 ರೂಪಾಯಿಗೆ ಬೇಸಿಕ್ ಬದಲಾದಲ್ಲಿ ಇಲ್ಲಿ ನೋಡೋದಾದ್ರೆ ಇಲ್ಲಿ 1,55,700 ರೂಪಾಯಿ ಹೊಸ ಮೂಲ ವೇತನವಾಗಿ ಬದಲಾಗುತ್ತೆ. 94,900 ರೂಪಾಯಿ ಇದ್ದಿದ್ದು ಈ ಮೂಲ ವೇತನ ಪ್ಲಸ್ ಆಡ್ಆನ್ಸ್ ಆಗಿ 1,50,417 ರೂಪಾಯಿ ಎಲಿಜಿಬಲ್ ಅಮೌಂಟ್ ಆಗಿ ಹೊಸ ಮೂಲ ವೇತನ 1,51,700 ರೂಪಾಯಿ 2022ರಂತೆ ಇನ್ಕ್ರಿಮೆಂಟ್ ಆಗಿ 1,55,700 ಮತ್ತೆ 4,000 ರೂಪಾಯಿ ಇನ್ಕ್ರಿಮೆಂಟ್ ಆಗಿ 1,59,700 ರೂಪಾಯಿ ಕ್ಯಾರಿ ಫಾರ್ವರ್ಡ್ ಆಗಸ್ಟ್ 1ರಿಂದ 1,59,700 ರೂಪಾಯಿ ಆಗುತ್ತೆ. ಅದೇ ರೀತಿ ಇಲ್ಲಿ 97,100 ರೂಪಾಯಿ ಇದ್ದವರಿಗೆ 1,63,700 ರೂಪಾಯಿ. ಕ್ರಮ ಸಂಖ್ಯೆ 74ರಲ್ಲಿ 99,600 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ 1,67,200. ಕ್ರಮ ಸಂಖ್ಯೆ 75ರಲ್ಲಿ 1,02,100 ರೂಪಾಯಿ ಮೂಲ ವೇತನ ಇದ್ದರೆ ಇಲ್ಲಿ ಮೂಲ ವೇತನದ ಡೆವಲಪ್ಮೆಂಟ್ ಪ್ರಯಾಣದಲ್ಲಿ ಈ 1,02,100 ರೂಪಾಯಿಂದ 1,71,200 ರೂಪಾಯಿಯಾಗಿ ಪರಿವರ್ತನೆ ಆಗತ್ತೆ. ಕ್ರಮ ಸಂಖ್ಯೆ 76ರಲ್ಲಿ 1,04,600 ರೂಪಾಯಿ ಮೂಲ ವೇತನ ಇದ್ದಿದ್ದು ಇಲ್ಲಿ ಮೂಲ ವೇತನ 1,67,700 ರಿಂದ 1,71,700 ರೂಪಾಯಿಗೆ ಬಂದು 1,75,700 ರೂಪಾಯಿಯಾಗಿ ಬೃಹತ್ ಬದಲಾವಣೆ ಆಗತ್ತೆ. ಇದು ಆಗಸ್ಟ್ 1ರಿಂದ ಜಾರಿಯಾಗುವಂತೆ 7ನೇ ವೇತನ ಆಯೋಗದಲ್ಲಿ. ವೀಕ್ಷಕರೇ, ಇಲ್ಲಿ ಇನ್ನೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಹಿತಿ ಸ್ವಲ್ಪ ನಾನು ಜಂಪ್ ಹೊಡಿತಾ ಇದ್ದೀನಿ ಫಸ್ಟ್ ಇಂದ ಲಾಸ್ಟ್ ವರೆಗೆ, ಯಾಕಂದ್ರೆ ಎಲ್ಲ ಹೇಳ್ತಾ ಹೋದ್ರೆ ಟೈಮ್ ಬಹಳಷ್ಟು ಆಗುತ್ತೆ. ಮತ್ತು ನೀವು ವಿಡಿಯೋನಲ್ಲಿ ನಿಮ್ಮ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ನಿಮಗೆ ಸ್ಕ್ರೀನ್ ಶಾಟ್ ಇಟ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ಒಂದೊಂದು ಮಾಹಿತಿಯನ್ನು ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತಾ, 1,09,600 ರೂಪಾಯಿ ಮೂಲ ವೇತನ ಇದ್ದವರಿಗೆ 1,83,700 ರೂಪಾಯಿ, 1,12,000 ರೂಪಾಯಿ 12,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸದ್ಯಕ್ಕೆ 7ನೇ ವೇತನ ಆಯೋಗದಲ್ಲಿ 1,88,200 ರೂಪಾಯಿಯಾಗಿ ಬದಲಾವಣೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು. 1,14,900 ರೂಪಾಯಿ ಮೂಲ ವೇತನದಿಂದ 1,92,700 ರೂಪಾಯಿ ಆಗುತ್ತೆ.
117,700 ರೂಪಾಯಿಯಿಂದ ಇಲ್ಲಿ ಡೆವಲಪ್ಮೆಂಟ್ ನೋಡಬಹುದು ವೀಕ್ಷಕರೇ. ಹಂತ ಹಂತವಾಗಿ 197,700 ರೂಪಾಯಿ ಆಗಿರುತ್ತೆ. ಕೊನೆಯದಾಗಿ ಕ್ರಮ ಸಂಖ್ಯೆ 82, ಇವತ್ತಿನ ವಿಡಿಯೋ ಕೊನೆಯ ಡೇಟಾ, ಇದನ್ನು ಕೂಡ ಪೂರಾ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ವೀಕ್ಷಕರು. 120,500 ರೂಪಾಯಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸದ್ಯದ ಮೂಲ ವೇತನವಾಗಿದ್ದರೆ ಜುಲೈ 2022 ಫಿಟ್ಮೆಂಟ್ ನಿಗದಿಯಾಗಿರುವುದು 31%, ಅದಕ್ಕೆ 37,355 ರೂಪಾಯಿ ಮೊತ್ತ ಸಿಗುತ್ತೆ. ಮತ್ತು 27.5% ಫಿಟ್ಮೆಂಟ್ಗೆ 33,132. ಇವು ಮೂರು ಅಂಶಗಳು ಅಂದ್ರೆ ಮೂಲ ವೇತನ, ಫಿಟ್ಮೆಂಟು, ತುಟ್ಟಿ ಭತ್ತೆ ಇವೆಲ್ಲವನ್ನು ಕೂಡಿಸಿದಾಗ 190,993 ರೂಪಾಯಿ ಒಂದು ಎಲಿಜಿಬಲ್ ಅಮೌಂಟ್ ಆಗುತ್ತೆ. ಅದು ಬೇಸಿಕ್ ಆಸ್ ಆನ್ 1/7/2022. ಇದನ್ನು ಈ 190,993 ಅನ್ನು ಒಂದು ರೌಂಡ್ ಅಪ್ ಮಾಡಿ ಒಂದು ಫಿಗರ್ ಅನ್ನು ಮಾಡಿದಾಗ 192,700 ರೂಪಾಯಿಯಾಗಿ ಮೂಲ ವೇತನವಾಗಿ ಫಿಕ್ಸ್ ಆಗುತ್ತೆ. ಅದಕ್ಕೆ ಇನ್ಕ್ರಿಮೆಂಟ್ ಆಗುವುದು 4,500 ಆದ್ಮೇಲೆ, ಅದು ಜುಲೈ 22 ಅದು ಆದ್ಮೇಲೆ 197,700 ರೂಪಾಯಿ ಆಗಿರುತ್ತೆ. ಮತ್ತೆ ಜುಲೈ 2024 ಒಂದು 4,500 ರೂಪಾಯಿ ಫಿಟ್ಮೆಂಟ್ ಆದ್ರೆ ಇಲ್ಲಿ 201,700 ರೂಪಾಯಿ ಒಂದು ಹೊಸ ಬೇಸಿಕ್ ಆಗಿ ಪರಿವರ್ತನೆ ಆಗುತ್ತೆ. ಈಗ ಆಗಸ್ಟ್ 1 201,700 ರೂಪಾಯಿ ಮೂಲ ವೇತನವಾಗಿ ದೊಡ್ಡ ಸ್ವರೂಪವನ್ನೇ ಪಡೆಯುತ್ತೆ. ಇದು 120,500 ರೂಪಾಯಿ ಸದ್ಯಕ್ಕೆ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ. ಇಲ್ಲಿ ನಮ್ಮ ನೌಕರರಿಗೆ ಆಗ್ತಾ ಇರುವಂತಹ ಬದಲಾವಣೆಯ ಪ್ಯಾಟರ್ನ್ ಅಲ್ಲಿ ಕೂಡ ನಮ್ಮ ಪಿಂಚಣಿದಾರರಿಗೆ, ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಭರ್ಜರಿ ಬದಲಾವಣೆಯ ನಿರೀಕ್ಷೆ ಕೂಡ ನೀಡ್ಕೋಬೇಕಾಗತ್ತೆ. ಅವರಿಗೆ ಕೂಡ ಬಹಳಷ್ಟು ಹೆಲ್ಪ್ ಆಗಲಿದೆ. ಇಲ್ಲಿ ನೌಕರರಿಗಿಂತ 7ನೇ ವೇತನ ಆಯೋಗದಲ್ಲಿ ನಮ್ಮ ನಿವೃತ್ತರಿಗೆ, ಪಿಂಚಣಿದಾರರಿಗೆ ಬಹಳಷ್ಟು ಬದಲಾವಣೆಯ ನಿರೀಕ್ಷೆ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಹೆಚ್ಚಾಗಿ ಅವರಿಗೆ ಇಲ್ಲಿ 7ನೇ ವೇತನ ಆಯೋಗದ ಶಿಫಾರಸು ಹೆಲ್ಪ್ ಆಗತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತರ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ನೀಡ್ತಾ ಇರಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೀಗೆ ವಿಡಿಯೋ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಇಂದ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.